ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ. ಇವ್ರು ನಮ್ಮ ಆರ್ಷಿಯಸ್ ಪೋರ್ಟಲ್ ಇವತ್ತು ನಾವು ಒಂದು ಡಿಲಿವರಿ ಆಗ್ಲಿ, ಒಂದು ಇಮ್ಯುನೈಸೇಷನ್ ಆಗ್ಲಿ, ಮತ್ತೆ ಗರ್ಭಿಣಿ ಮೇಳೆ ಆಗ್ಲಿ, ಅದನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ನಮ್ಮ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಪಗಾರ ಬರ್ತೈತಿ. ಅದು ಬರ್ಲಿಲ್ಲ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಇವತ್ತು ಹಂಗೆ ಉಪವಾಸ ಇರಬೇಕು. 5,000 ರೂಪಾಯಿ ಕೊಡ್ತೀವಿ, 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಮ್ ಕೆಲಸ ಮಾಡಿಸ್ಕೊಳತಾರ ಆಶಾ ಕಾರ್ಯಕರ್ತರಿಗೆ. 5,000 ರೂಪಾಯಿ ಇವ್ರು ಬಸ್ ಯಾರ್ದ, ಇವ್ರು ಎಂಟ್ರಿ ಮಾಡುದು, ಇದು ಕರೆನ್ಸಿ ಹಾಕುದು, ಇಷ್ಟೆಲ್ಲ ದುಡ್ಡನೆ ಹೋಗ್ಬಿಡ್ತೈತಿ. ಈಗ ನಾವು ಬೇಡ್ತಾ ಇರೋದು 12,000 ರೂಪಾಯಿ ನಿಗದಿ ಮಾಡಿ, ಇಲ್ಲಾಂದ್ರೆ ನಾವು ಇಲ್ಲೇ ಏನು ವಿಧಾನಸೌಧದ ಮುಂದೆ ಹೋರಾಟ ಮಾಡಕತ್ತೀವಿ. ಇದು ಮುಂದೆ ಇದಕ್ಕೆ 12,000 ರೂಪಾಯಿ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರುವ ಹೋರಾಟದಲ್ಲಿ ನಾವು ಇದಕ್ಕಿಂತ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ನಮ್ದು 4 ತಿಂಗಳು ಪೇಮೆಂಟ್ ಬಾಕಿ ಐತ್ರಿ. ಏನ್ ಹೇಳ್ತಾರೆ ಕೇಳಿದ್ರೆ? ಕೇಳಿದ್ರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಬಜೆಟ್ ಇಲ್ಲ ಅಂತ ಹೇಳ್ತಾರ್ರಿ. ಇವ್ರು ತಮ್ಮ ತಮ್ಮ ಅಧಿಕಾರಿಗಳು ತಾವು ಎಲ್ಲ ಪಗಾರ ಹೆಚ್ಚು ಮಾಡ್ಕೊಳತಾರ, ಮತ್ತ ಈಗ ಪ್ರಧಾನಮಂತ್ರಿಗೆ ಮತ್ತ ಇವ್ರಿಗೆ ಗೊತ್ತಾಗಂಗಿಲ್ಲೇನ್ರಿ, ಇದು ಮಿನಿಸ್ಟರ್ಗೆ ತಮ್ಮ ಪಗಾರ ಹೆಚ್ಚು ಮಾಡ್ಕೊಂಡ್ರೆ ಈ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಬೀದಿ ಗಿಳಿಸ್ತಾರ, ರಾತ್ರಿ ಆಗಲ ದುಡಿಸ್ಕೋತಾರ. ಮತ್ ಇವ್ರು ಪಗಾರ ಮಾಡ್ಬೇಕು ಅನ್ನೋದಿಲ್ಲ, ಇವ್ರು ಬರೇ ವಿಧಾನಸೌಧದ ಕೂತಿ ಏನ್ ಮಾಡ್ತಾರ, ತಮ್ಮ ಪಗಾರನೇ ಹೆಚ್ಚು ಮಾಡ್ಕೋತಾರ. ತಾ ಕೆಲಸ ಮಾಡಿದೇನು, ಇವ್ರು ಕೆಲಸ ಮಾಡಿದೇನು ಹೇಳ್ತಾರ. ಒಬ್ಬರು ಮಿನಿಸ್ಟರ್ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ಯಾರ, ಇವ್ರ ಹತ್ರ ಒಬ್ಬರು ಮಿನಿಸ್ಟರ್ ಇನ್ನೂ ತನಕ ಬಾಯಿಗೆ ಬಂದಿಲ್ಲ. ಭಾರತೀಯ ದೇವಕತ್ತಿ ಜಿಲ್ಲಾ ಉಪಾಧ್ಯಕ್ಷ. ಡೈಲಿ ನಮ್ ಕೆಲಸ ಅಂತರು ಮನ್ಯಾಗ ಒಂದ್ ದಿನ ಆದ್ರೂ ನಾವು ಕೂಡಂಗಿಲ್ರಿ. ಡೈಲಿ ಒಂದ್ ಅಲ್ಲಿ ಐತಿ, ಸರ್ವೆ ಐತಿ, ಇಲ್ಲೈತಿ, ಸರ್ವೆ ಅಂತ ಕರಿತಿರ್ತಾರಿ. ಡೈಲಿ ನಾವು ರಿಪೋರ್ಟ್ ಮಾಡ್ಬೇಕಾದ್ರ ಒಂದ್ ಕಾಗದ ನಾವು ತಗೊಂಡ್ ನಮ್ ರೊಕ್ಕಿನ ತಗೊಂಡ್ ನಾವು ಮಾಡ್ಬೇಕ್ರಿ. ಮ್ಯಾಗಿನ ಸರ್ಕಾರದಿಂದ ನಾವ್ ಎಷ್ಟ್ ಎಲ್ಲಾ ಹೆಣ್ಮಕ್ಳು ಅವ್ರು ಹೇಳಂತದಕ್ಕೂ ನಾವ್ ಕೆಲಸ ಮಾಡ್ತೇವ್ರಿ, ಎಲ್ಲಾ ಮಾಡೋದಕ್ಕೂ ನಾವ್ ಕೇಳದಕ್ಕೂ. ಅದಕ್ಕೆ ನಿಮ್ಮಿಂದ ನೀವು ತಗೊಂಡು ದುಡ್ಡು ತಗೊಂಡು ನೀವು ಮಾಡಿ ಅಂತ ಹೇಳ್ತಾರಿ. ನಮ್ದು 5,000 ರೂಪಾಯಿ ಇರಂತದ್ ನಾವ್ ಏನ್, ನಾವ್ ಹೆಣ್ಮಕ್ಳು ನಾವ್ ಹೊಟ್ಟೆ ತುಂಬಿಸ್ಕೋಬೇಕು, ಮಕ್ಳು ಅದಾವ್ರಿ. ಅದಕ್ಕೆ ನಮ್ಮ ನ್ಯಾಯ ಕೊಡಿಸ್ಬೇಕಂತ ನಾವ್ ಇಲ್ಲಿ ವಿಧಾನಸೌಧದ ಮುಂದೆ ಬಂದಿದ್ದೇವ್ರಿ ಸರ್. ಪಲ್ಲವಿ ಕೋರ್ಯ ಸಿಂಚಕೇರ್ ಪಿ ಎಚ್ ಸಿ ಇದ್ರು. ಕೆಲವೊಬ್ರಿಗೆ ಗಂಡ ಇಲ್ಲ, ಕೆಲವೊಬ್ರಿಗೆ ಹೊಲ ಇಲ್ಲ, ಕೆಲವೊಬ್ರಿಗೆ ಮನಿ ಇಲ್ಲ, ಬೀದಿ ಬಂದಂತ ನನ್ನ ಕೆಲಸ ಮಾಡ್ತಾ ಇದೆ ಸರ್. ಇವಾಗ್ಲು ನಮ್ಗೆ 4-5 ತಿಂಗಳೊಂದು ಪೇಮೆಂಟ್ ಇಲ್ಲ. ನಾವು 4-5 ಮಕ್ಕಳಿಗೆ ಸಾಕ್ಬೇಕು, ತಾಯಿ ತಂದಿ ಸಾಕ್ಬೇಕು, ಅತ್ತಿ ಮಾವ ಸಾಕ್ಬೇಕು, ಎಲ್ಲ ಸೇಕ್ಬೇಕಂದ್ರೆ ನಮಗೆ ಬಹಳ ಕಷ್ಟ ಇದೆ ಸರ್. ಅಂದ್ರೂ ಗೌರ್ಮೆಂಟ್ ನಮ್ಗೆ ಇಷ್ಟು ಫ್ರೀ ಆಗಿ ದುಡ್ಕೊಳಕತ್ತಾರೆ, ಎಷ್ಟು ರಜಿಸ್ಟರ್ ಬರೀಬೇಕು, ಎಷ್ಟು ಮಾಡ್ಬೇಕು, ದಿನ ದಿನ ನಾವು ಮನ್ಯಾಗ ಇರಲ್ಲ ಅಂದ್ರೆ ನಮ್ಗೆ ಕೆಲಸ ತಗೋತಾರೆ ಅಷ್ಟೇ ಈ ಸರ್ಕಾರಕ್ಕೆ. ಅದನ್ನ ಮನವಿ ಹೇಳುದು ಇದೇ ಕಾರಣ ಸರ್, ನಮ್ ಪೇಮೆಂಟ್ ಸರಿಯಾಗಿ ಕೆಲಸ ತಗೋತಾರೆ. ನೀವು ಕೆಲಸಕ್ಕೆ ತಕ್ಕ ಪೇಮೆಂಟ್ ಕೇಳಿದ್ರೆ? ಪೇಮೆಂಟ್ ಕೊಡಲ್ಲ ಸರ್ ನಮ್ಗೆ. 5,000 ರೂಪಾಯಿ ಕೊಟ್ಟೇವಿ, ಕೊಡ್ತೇವಮ್ಮ, ಹೆಚ್ಚುವರಿ ಕೊಡ್ತೇವಮ್ಮ, ಅಯ್ಯಮ್ಮ ಕೊಡ್ತೇವ ಅಂತ ನಮ್ ಪಗಾರ ಪೇಪರ್ ಸರಿಯಾಗಿ ಬರ್ತಾ ಇಲ್ಲ ಸರ್. ನಾವೇನ್ ತಿನ್ಬೇಕು, ಹೊಲ ಅಂದ್ರೆ ಇಲ್ಲ ಅಂದ್ರೆ ಬೇರೆದವ್ರು ಬಹಳ ಕಷ್ಟ ಇದೆ ಸರ್, ಬಹಳ ಕಷ್ಟ ಪ್ರಾಬ್ಲಮ್ ಇದೆ ಸರ್ ನಮ್ದು. ನಮ್ ಕಷ್ಟ ನಾವು ಸರ್ಕಾರ ಕೇಳಿದ್ರೆ 5,000 ರೂಪಾಯಿ ಏನಾಗುತ್ತೆ, ಒಂದ್ಸಲ ಸಂತಿಗೆ ಹೋದ್ರೆ 5,000 ಮುಗಿತದ ಸರ್. ಹೆಸರು? ಪಾರ್ವತಿ ಶಿವಾಜಿ ರಾಠೋಡ್. ಆಶಾ ಕಾರ್ಯಕರ್ತೆ, ನನ್ನ ಹೆಸರು ಗೀತಾ ಬಂಗಾರತಾಳ ಅಂತ. ಮತ್ತೆ ನಮ್ಗೆ ಈ ನಾವು ಕೆಲಸ ಮಾಡೋದ್ರಲ್ಲಿ ಏನ್ ಸಮಸ್ಯೆ ಅಂದ್ರೆ, ಈಗ ಆರ್ಚಿಎಸ್ ಪೋರ್ಟಲ್ನಿಂದ ನಮಗೆ ತುಂಬಾ ಸಮಸ್ಯೆ. ಈಗ 2 ವರ್ಷದಿಂದ ಆಯ್ತು ನಮ್ಗೆ ಆರ್ಚಿಎಸ್ ಪೋರ್ಟಲ್ ನಾವು ಎಂಟ್ರಿ ಮಾಡ್ತೇವಿ, ಸರ್ ಕೇಳೋಣ ವೆರಿಫಿಕೇಶನ್ ಆಗ್ತದ ಅಂತ ಹೇಳ್ತಾರೆ. ಆದ್ರೆ ಸರಿಯಾಗಿ ವೆರಿಫಿಕೇಶನ್ ಆಗ್ತದೋ ಏನ್ ಗೊತ್ತಿಲ್ಲ. ಆದ್ರೆ ನಮ್ಗೆ 2 ವರ್ಷ ನಡೆದಾಯ್ತು, ಪೇಮೆಂಟ್ ಸರಿಯಾಗಿ ಬಂದಿಲ್ಲ. ನಮ್ಗೆ ಯಾವಾಗ ಬಿ ಗರ್ಭಿಣಿ ಸರ್ಕಾರ ದವಾಖಾನೆ ಡಿಲಿವರಿ ಆದ್ರೆ ಆರ್ಚಿಎಸ್ ಪೋರ್ಟಲ್ ನೋಡಿ ಎಂಟ್ರಿ ಆಯ್ತಂದ್ರೆ ಮಾತ್ರ ಅಂತ ಹೇಳ್ತಾರೆ. ಮತ್ತೆ ಅದು ಎಂಟ್ರಿ ಮಾಡಿರ್ತೀವಿ ನಾವು, ಅದು ಕೂಡ ಯಾಕೆ ಎಂಟ್ರಿ ಆದ್ರೂ ನಮ್ ಪೇಮೆಂಟ್ ಬಂದಿಲ್ಲ. ಎಚ್ ಬಿ ಎನ್ ಸಿ ಅಲ್ಲಿ ಮಕ್ಕಳಿಗೆ ಲಸಿಕೆ ಹಾಕೋದ್ರ ಬಗ್ಗೆ ಅಲ್ಲಿ ಎಲ್ಲಾನೇ ನಾವು ಈಸದ್ ನಾವು ಏನೇ ಕೆಲಸ ಮಾಡಿದ್ರು ಆರ್ಚಿಎಸ್ ಪೋರ್ಟಲ್ ಒಳಗೆ ಈಸದ್ ನಾವು ಕೆಲಸ ಮಾಡ್ಲಿಕ್ಕತ್ತಿದ್ದೆವು. ಆದ್ರೂ ಸಹ ನಮಗೆ ಪೇಮೆಂಟ್ ಇಲ್ಲ. ಆದ್ರೆ ನಮಗೆ ಭಾಳ ಪಗಾರಿನ ಸಲುವಾಗಿ ಅನ್ಯಾಯ ಆಗ್ಯದ. ಅದ್ರ ಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಮತ್ತೆ 12,000 ರೂಪಾಯಿ ಪೇಮೆಂಟ್ ಅನ್ನು ನಿಗದಿ ಮಾಡ್ಬೇಕಂತೇಳಿ ನಾನು ಬೇಡಿಕೊಳ್ತೇನೆ. ಹೆಸರು? ನಮ್ಮ ಹೆಸರು ಗೀತಾ ಲಕ್ಷ್ಮಣ್ ಬಂಗಾರತಾಳ.
ಮಾತಾಡ್ರಿ.